हाय हेलो फ्रेंड्स, गोल्डन टाइम यूट्यूब चैनल के स्वागत सुस्वागत। भारत विरुद्ध सोत पाकिस्तान नम फौल के अंपायर कोट केट तीर्पु कारण अद्रिंद पाकिस्तान सोतितु अंत एल्ला पाकिस्तानी माध्यमगळु हागू हिरिय आटगाररु हेळिद्दु। ಈಗ ಪಾಕಿಸ್ತಾನ ಸೋತಿರುವುದು ದುರ್ಬಲ ಜಿಂಬಾಬ್ವೆ ವಿರುದ್ಧ ಸೋತು ಯಾವ ನೆಪ ಹೇಳುತ್ತೆ ಅಂತ ಭಾರತ ಹಿರಿಯ ಆಟಗಾರ ವೀರೇನ್ ಸೆಹ್ವಾಗ್ ಪಾಕಿಸ್ತಾನ ತಂಡದ ಚಳಿ ಬಿಡಿಸಿದ್ದಾರೆ। ಭಾರತ ವಿರುದ್ಧ ಅಂಪೈರ್ ಕೊಟ್ಟ ನೋಬಾಲ್ ಹಾಗೂ ಬೈರನ್ ಕಾರಣ ಇದರಿಂದ ನಾವು ಸೋತೆವು ಅಂತ ಹೇಳುವ ಪಾಕಿಸ್ತಾನ ಜಿಂಬಾಬ್ವೆ ವಿರುದ್ಧದ ಸೋಲಿಗೆ ಏನು ಕಾರಣ ಹೇಳೋಕ್ಕಾಗದೆ ಪೆಚ್ಚು ಮೊರೆ ಹಾಕಿದೆ। ಫ್ರೆಂಡ್ಸ್, ಈ ವಿಡಿಯೋ ಮುಂದುವರಿಸೋಕ್ಕಿಂತ ಮುಂಚೆ ನಮ್ಮ ಗೋಲ್ಡನ್ ಟೈಮ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಾಕಿಸ್ತಾನ ತಂಡ ನಿರೀಕ್ಷೆ ಮಾಡದೇ ಇದ್ದ ಸೋಲು ಪರ್ ಸ್ಟೇಡಿಯಂನಲ್ಲಿ ದಾಖಲಾಗಿದೆ। ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಒಂದು ರನ್ಗಳ ಸೋಲು ಕಂಡಿರುವ ಪಾಕಿಸ್ತಾನ ವಿಶ್ವಕಪ್ನ ಸೆಮಿಫೈನಲ್ ರೇಸ್ನಿಂದ ಬಹುತೇಕ ನಿರ್ಗಮನ ಕಂಡಂತಾಗಿದೆ। ಜಿಂಬಾಬ್ವೆ ವಿರುದ್ಧ ಪಂದ್ಯದಲ್ಲಿ ಗೆಲುವು ಸಾಧಿಸಲು ಕೊನೆಯ ಓವರ್ನಲ್ಲಿ 11 ರನ್ ಬಾರಿಸಲು ವಿಫಲವಾದ ಪಾಕಿಸ್ತಾನ ತಂಡ ಒಂದು ರನ್ಗಳ ಸೋಲು ಕಂಡಿದೆ। ಜಿಂಬಾಬ್ವೆ ಪರವಾಗಿ ಬೌಲಿಂಗ್ನಲ್ಲಿ ಮಿಂಚಿದ ಸಿಕಂದರ್ ರಾಜಾ 25 ರನ್ ನೀಡಿ 3 ವಿಕೆಟ್ ಪಡೆದರೆ ಬ್ರಾಡ್ ಇವನ್ಸ್ 25 ರನ್ ನೀಡಿ 2 ವಿಕೆಟ್ ಉರುಳಿಸಿ ಪಾಕಿಸ್ತಾನ ತಂಡದ ಸೋಲಿಗೆ ಕಾರಣರಾದರು। ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ತಂಡ 8 ವಿಕೆಟ್ಗೆ 130 ರನ್ಗಳ ಸಾಧಾರಣ ಮೊತ್ತ ಪೇರಿಸಿತು। ಈ ಮೊತ್ತವನ್ನು ಸುಲಭವಾಗಿ ಪೇರಿಸಬಹುದು ಎನ್ನುವ ಕಾರಣಕ್ಕೆ ಅಸಡ್ಡೆ ತೋರಿದ ಪಾಕಿಸ್ತಾನಿ ಬ್ಯಾಟ್ಸ್ಮನ್ಗಳಿಗೆ ಜಿಂಬಾಬ್ವೆ ಬಾಲರ್ಗಳು ದಿಗಿಲು ಮೂಡಿಸಿದರು। 20 ಓವರ್ಗಳಲ್ಲಿ ಪಾಕಿಸ್ತಾನ ತಂಡ 8 ವಿಕೆಟ್ಗೆ 129 ರನ್ ಪೇರಿಸಲಷ್ಟೇ ಯಶಸ್ವಿಯಾಗಿ 1 ರನ್ನಿಂದ ಸೋಲು ಕಂಡಿದೆ। ಬಹುತೇಕ ಸೆಮಿಫೈನಲ್ ಹಾದಿ ಪಾಕಿಸ್ತಾನ ಪಾಲಿಗೆ ಮುಚ್ಚಿದಂತಾಗಿದೆ। ಇನ್ನು ಪಾಕಿಸ್ತಾನ ಸೆಮಿಫೈನಲ್ಗೆ ಹೋಗಬೇಕು ಅಂದರೆ ಎಲ್ಲ ಪಂದ್ಯಗಳನ್ನು ಗೆಲ್ಲಲೇಬೇಕು ಮತ್ತು ಸೌತ್ ಆಫ್ರಿಕಾ ಹೆಚ್ಚಾಗಿ ಸೋಲು ಕಾಣಬೇಕು, ಅದು ಅಷ್ಟು ಸುಲಭದ ಮಾತಲ್ಲ। ಹೀಗಾಗಿ ಪಾಕಿಸ್ತಾನ ತಾನಾಡುವ ಪಂದ್ಯಗಳನ್ನು ಬಿಟ್ಟು ಬೇರೆ ಪಂದ್ಯಗಳ ಮೇಲೆ ಅದರ ಸೆಮಿಫೈನಲ್ ಭವಿಷ್ಯ ನಿಂತಿದೆ ಅಂತಲೇ ಹೇಳ್ಬೋದು। ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ। ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ। ಜೈ ಹಿಂದ್।